ಪರೋಕ್ಷವಾಗಿ ಶೆಟ್ಟರ್ ಮತ್ತು ಸವದಿಗೆ ಪಕ್ಷಕ್ಕೆ ಆಹ್ವಾನ ಕೊಟ್ಟಿದ್ದಾರೆ ಶೋಭಾ ಕರಂದ್ಲಾಜೆ ಬಿಜೆಪಿ ಬಿಟ್ಟು ಹೋದವರಿಗೆ ಕೇಂದ್ರ ಸಚಿವೆ ಮತ್ತೆ ಆಹ್ವಾನ ಕೊಟ್ಟಿದ್ದಾರೆ ಆಪರೇಷನ್ ಹಸ್ತಕ್ಕೆ ಬಿಜೆಪಿಯಿಂದ ರಿವರ್ಸ್ ಆಪರೇಷನ್ ಪ್ರಧಾನಿ ಮೋದಿ ದೇಶಕ್ಕಾಗಿ ಎಲ್ಲರೂ ಒಂದಾಗಬೇಕು ಬಿಜೆಪಿ ಬಿಟ್ಟು ಹೋದವರು ಮತ್ತೆ ಬಂದರೂ ಸ್ವಾಗತ ಇದೆ ಈಗಂತ ಚಿಕ್ಕಮಗಳೂರಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ ಬಿಜೆಪಿ ಬಿಟ್ಟು ಹೋದವರು ಮತ್ತೆ ಬಂದರೂ ಸ್ವಾಗತ ಇದೆ ಅಂತ ಅಂದ್ರೆ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಅವರ ವಿಚಾರ ನಮ್ಮ ದೇಶದ ನಾಯಕನನ್ನ ಇಂದು ಪ್ರಪಂಚವೇ ಒಪ್ಪುತ್ತೆ ಮೋದಿಯನ್ನ ಮತ್ತೆ ಪ್ರಧಾನಿ ಮಾಡೋದಕ್ಕೆ ಒಗ್ಗಟ್ಟಾಗಿ ಬನ್ನಿ ಬಿಜೆಪಿಯನ್ನ ಬಿಟ್ಟು ಹೋದವರು ಮತ್ತೆ ಬನ್ನಿ ಅಂತ ವಿನಂತಿ ಮಾಡಿದ್ದಾರೆ ಪಾರ್ಟಿಗೆ ಯಾರ್ಯಾರು ಮುಖಂಡರು ಶಾಸಕರು ಹಿಂದೆ ನಮ್ಮ ಸರ್ಕಾರ ರಚನೆ ಮಾಡುವುದಕ್ಕಾಗಿ ಸೇರ್ಪಡೆ ಆಗಿದ್ರು ಅವರಿಗೆ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಗೌರವದಿಂದ ನಡೆಕೊಂಡಿದೆ ಬಹಳ ದೊಡ್ಡ ದೊಡ್ಡ ಖಾತೆಗಳನ್ನು ನಮ್ಮ ಸರ್ಕಾರ ಇರುವಂತ ಅವಧಿಯಲ್ಲಿ ಅವರಿಗೆ ಕೊಟ್ಟಿದೆ ತುಂಬಾ ದೊಡ್ಡ ಜಿಲ್ಲೆಗಳಿಗೆ ಅವರಿಗೆ ಉಸ್ತುವಾರಿ ಸಚಿವರನ್ನಗಳಾಗಿ ಮಾಡಿದೆ ಪಕ್ಷದ ಎಲ್ಲ ಚಟುವಟಿಕೆಗಳಲ್ಲಿ ಕೂಡ ಅವರನ್ನ ತೊಡಗಿಸಿಕೊಳ್ಳುವಂತದ್ದು ಆಗಿದೆ ಇವತ್ತು ಸರ್ಕಾರ ಇಲ್ಲ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದೆ ಸೋತಿದ್ರಲ್ಲಿ ನಮ್ಮ ಎಲ್ಲರ ಪಾಲು ಕೂಡ ಇದೆ ಯಾವುದೋ ಒಬ್ಬ ವ್ಯಕ್ತಿ ಅನ್ನೋದಕ್ಕಿಂತ ಹೆಚ್ಚು ಎಲ್ಲರೂ ಒಟ್ಟಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಬೇಕಾಗಿತ್ತು ಬೇರೆ ಬೇರೆ ಕಾರಣಕ್ಕೆ ಅದು ಗ್ಯಾರಂಟಿಗಳ ಭರವಸೆ ಇರ್ಬೋದು ಅಥವಾ ಬೇರೆ ಕಾರಣಗಳಿರ್ಬೋದು ನಾವು ಸೋತಿದೀವಿ ಮತ್ತೊಂದ್ಸರಿ ಭಾರತೀಯ ಜನತಾ ಪಾರ್ಟಿಯನ್ನ ಗಟ್ಟಿಯಾಗಿ ಕಟ್ಟಬೇಕು ನಮ್ಮ ಅಪೇಕ್ಷೆ ಇರುವಂತದ್ದು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗುವಂತ ಸಂದರ್ಭದಲ್ಲಿ ನಮ್ಮ ತತ್ವ ನಮ್ಮ ವಿಚಾರವನ್ನ ಒಪ್ಪಿ ಭಾರತೀಯ ಜನತಾ ಪಾರ್ಟಿಗೆ ಅವರು ಸೇರ್ಪಡೆ ಆಗಿದ್ರು ನಂಗೆ ವಿಶ್ವಾಸ ಇದೆ ಅವರು ಮತ್ತೆ ಇದೇ ಪಾರ್ಟಿಯಲ್ಲಿ ಮುಂದುವರಿತಾರೆ ಮುಂದುವರಿಬೇಕು ಅದಕ್ಕೆ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ